ಪ್ರೈಸ್ ದ ಲಾರ್ಡ್ ಜೀಸಸ್. ಕ್ರಿಸ್ತೇಸುವಿನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ನಿಮ್ಮನ್ನು ಮತ್ತೊಂದು ವಿಡಿಯೋದ ಮುಖಾಂತರವಾಗಿ ಕಾಣುವುದು ತುಂಬ ಸಂತೋಷ. ಇದು ದೇವರ ವಾಕ್ಯ, ಸಜೀವದ ವಾಕ್ಯ, ನಮ್ಮನ್ನು ಉಜ್ಜೀವನಗೊಳಿಸುವುದು, ನಮ್ಮನ್ನು ಆಧರಿಸುವುದು. ಅನೇಕರು ಕಷ್ಟದಲ್ಲಿ ಪ್ರಯಾಸದಲ್ಲಿ ಇದ್ದೀರಾ. ದೇವರು ಈ ದಿನ ನಿಮಗಾಗಿ ಈ ವಾಗ್ದಾನವನ್ನು ಕೊಡುತ್ತಾ ಇದ್ದಾರೆ. ಕೀರ್ತನೆಗಳು 21ನೆಯ ವಚನ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ. ಯಾಕೋಬನ ದೇವರು, ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ನಾವು ಇಕ್ಕಟ್ಟಿನಲ್ಲಿದ್ದಾಗ ಮೊರೆ ಇಡುತ್ತೇವೆ. ಮನುಷ್ಯರಿಗೆ, ಅಧಿಕಾರಿಗಳಿಗೆ, ನಮಗೆ ತಿಳಿದವರಿಗೆ ಹೇಳಿಕೊಡ್ತೇವೆ, ಇಗೋ ನಾನು ತುಂಬ ಕಷ್ಟದಲ್ಲಿದ್ದೇನೆ, ನಾನು ಪ್ರಯಾಸದಲ್ಲಿದ್ದೇನೆ, ನನಗೆ ಸ್ವಲ್ಪ ಸಹಾಯ ಮಾಡಿರಿ ಅಂತ ನಾವು ಕೇಳುವಾಗ ಅವರು ಕೇಳಿದ ಹಾಗೆ ಕೇಳಿ ಯಾವುದೋ ಒಂದು ನೆಪದಲ್ಲಿ ತಪ್ಪಿಸಿಕೊಳ್ಳುತ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ಮನುಷ್ಯರು ಸಾಧಕವಾಗಿರುವುದಕ್ಕೆ ಮಾತ್ರ ಸ್ಪಂದಿಸುತ್ತಾರೆ, ಕಷ್ಟವಾಗಿರುವುದಕ್ಕೆ ಕೈಬಿಡುತ್ತಾರೆ. ದೇವರು ಆ ರೀತಿಯಾಗಿ ಅಲ್ಲ. ಇಲ್ಲಿ ಹೇಳುತ್ತದೆ, ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ. ಇಕ್ಕಟ್ಟು, ಅನೇಕ ಸಾರಿ ಒಂದು ಡೇಟ್ ನಮಗೆ ಕೊಡ್ತಾರೆ, ಒಂದು ಸಮಸ್ಯೆ ನಮಗೆ ಬಂದು ಒದಗಿರುತ್ತದೆ. ಅಂಥ ಸಮಯದಲ್ಲಿ ಏನು ಮಾಡಬೇಕು ನಮಗೆ ಗೊತ್ತಿರುವುದಿಲ್ಲ. ಆದರೆ ದೇವರು ಹೇಳ್ತಾನೆ, ಇಕ್ಕಟ್ಟಿನಲ್ಲಿ ನನಗೆ ನೀನು ಮೊರೆ ಇಡುವುದಾದರೆ ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುತ್ತೇನೆ ಎಂಬುದಾಗಿ. ದೇವರ ಮಕ್ಕಳೇ, ನಾವು ಯಾವ ಮನುಷ್ಯರ ಕಡೆ ನೋಡೋದು ಬೇಡ, ದೇವರ ಕಡೆ ನಾವು ನೋಡೋಣ. ದೇವರಿಗೆ ಹೇಳೋಣ, ಅಪ್ಪ ನಾನು ತುಂಬ ಇಕ್ಕಟ್ಟಿನಲ್ಲಿದ್ದೇನೆ, ನೀನೇ ನನಗೆ ಸಹಾಯ ಮಾಡಬೇಕು, ನೀನಲ್ಲದೆ ನನಗೆ ಬೇರೆ ಯಾರಿದ್ದಾರಪ್ಪ ಅಂತ ಕೇಳುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಕರುಣಿಸುತ್ತಾರೆ. ಇಲ್ಲಿ ಹೇಳುತ್ತದೆ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡುವುದು. ಯಾಕೋಬನ ದೇವರು, ಯಾಕೋಬನು ಬರಿಗೈಯಲ್ಲಿ ಹೋಗಿ ಆಶೀರ್ವಾದದಿಂದ ಹಿಂತಿರುಗಿ ಬಂದನು. ಯಾಕೋಬನು ಗರ್ವಿಷ್ಠನಾಗಿ ಹೋದನು, ಆದರೆ ಬರುವಾಗ ಸಾಧು ಪ್ರಾಣಿಯಾಗಿ ಬಂದನು. ಯಾಕೆಂದರೆ ದೇವರು ಅವನನ್ನು ಮುಟ್ಟಿದನು. ದೇವರು ನಮ್ಮನ್ನು ಮುಟ್ಟಿರುವುದಾದರೆ ನಮ್ಮ ಜೀವಿತವು ಬದಲಾಗುತ್ತದೆ, ಇಕ್ಕಟ್ಟಿನಿಂದ ಪಾರಾಗುತ್ತೇವೆ, ಸಮಸ್ಯೆಗಳಿಂದ ಪಾರಾಗಿ ಸುರಕ್ಷಿತವಾಗಿ, ಸಮೃದ್ಧಿಯಾಗಿ, ಸಮಾಧಾನದಲ್ಲಿ ನೆಲೆಗೊಂಡಿರುತ್ತೇವೆ. ಏನೇ ಆದರೂ ಕರ್ತನ ಕೈಗೆ ನಾವು ಒಪ್ಪಿಸಿಕೊಟ್ಟು ಹೇಳೋಣ, ದೇವರೇ ಈ ದಿನ ನಿನ್ನ ಪ್ರಸನ್ನತೆ ನನ್ನೊಟ್ಟಿಗಿರಲಿ ದೇವ, ಇಗೋ ನಾನು ಹಾದು ಹೋಗುವಂಥ ಹಾದಿಯಲ್ಲಿ ಬರುವ ಎಲ್ಲ ಸಂಕಷ್ಟಗಳನ್ನು ಯೇಸುವಿನ ನಾಮದಲ್ಲಿ ನಿನ್ನ ಕೈಗೆ ಕೊಡುತ್ತೇನೆ. ನಮ್ಮ ಎಲ್ಲ ಚಿಂತಾಭಾರಗಳನ್ನು ನಿನ್ನ ಮೇಲೆ ಹಾಕುತ್ತೇವೆ ಯೇಸಪ್ಪ. ಇಗೋ ನನ್ನನ್ನು ಕರುಣಿಸು, ಈ ದಿನವೆಲ್ಲ ನನ್ನ ಜೊತೆಯಲ್ಲಿದ್ದು ನನ್ನನ್ನು ಆಧರಿಸು, ಸಂತೈಸು ಎಂದು ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಪ್ರೀತಿಯ ದೇವರ ಮಕ್ಕಳೇ, ಒಂದು ಶುಭ ದಿನ ನಿಮಗುಂಟಾಗಲಿ. ದೇವರು ನಿಮ್ಮೊಡನೆ ಇದ್ದು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.